ಯಮಕನಮರಡಿ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ನಿಮಿತ್ತ ಆಯೋಜಿಸಿದ್ದ ಜೋಡೆತ್ತಿನ ಗಾಡಿ ಷರತ್ತಿಗೆ ಚಾಲನೆ ನೀಡಿ ಮಾತನಾಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ. ಹೌದು, ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತ ಆಯೋಜಿಸಿದ್ದ ಜೋಡೆತ್ತುಗಳ ಷರತ್ತಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಅವರು 3 ಲಕ್ಷ ರೂಪಾಯಿ ಪ್ರಥಮ ಬಹುಮಾನವನ್ನ ನೀಡಿದ್ದಾರೆ. ಅದೇ ರೀತಿ ಶಾಸಕರು ಜಾತ್ರೆಗೆ ಬೇಕಾಗಿರುವ ಸಕಲ ಸೌಲಭ್ಯವನ್ನ ಮಾಡಿದ್ದಾರೆ, ಇನ್ನು ಮುಂದೆಯೂ ಸಹ ಮಾಡುತ್ತಾರೆ ಎಂದು ಹೇಳಿದ್ರು. ಷರತ್ತಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ 14 ಜೋಡೆತ್ತುಗಳು ಭಾಗವಹಿಸಿ ಜನಮನ ರಂಜಿಸಿದ್ದವು. ಷರತ್ತು ವೀಕ್ಷಣೆಗೆ ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರಿದ್ರು. ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರದ ಹರಿಪುರದ ನಿಶಿಕಾಂತ್ ಬೋದ್ರೆ ಪ್ರಥಮ, ಅಥಣಿ ತಾಲೂಕಿನ ಅನಂತಪುರದ ರಾಹುಲ್ ಶಿಂಧೆ ದ್ವಿತೀಯ, ಯಮಕನಮರಡಿಯ ಕುತುಬುದ್ದೀನ್ ಬೇಪಾರಿ ತೃತೀಯ ಹಾಗೂ ಮಹಾರಾಷ್ಟ್ರದ ಜಾನೋಲಿ ಬಂಡಾ ಕಿಲಾರಿ 4ನೇ ಸ್ಥಾನವನ್ನು ಪಡೆದಿದ್ರು. ಇವರಿಗೆ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಬಹುಮಾನವನ್ನು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಕಿರಣ್ ಸಿಂಗ್ ರಜಪೂತ್ ಹಾಗೂ ಗ್ರಾಮದ ಕಾಂಗ್ರೆಸ್ ಮುಖಂಡರು ಈರಣ್ಣ ಬಿಸಿರೊಟ್ಟಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಕಮಿಟಿಯವರು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ ಭವ್ಯವಾದಂಥ ಒಂದು ಜೋಡಿಯತ್ತಿನ ಗಾಡಿ ಶರತ್ತವನ್ನು ಭವ್ಯವಾದ ರೂಪದಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಒಂದು ಅಪಾರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿ ಮಾಡಿದ್ದಾರೆ. ಈ ಒಂದು ಗಾಡಿ ಶರತ್ತಿಗೆ ತಂದೆ ಆದಂಥ ಸತೀಶ್ ಜಾರಕಿಹೊಳಿ ಸುಮಾರು 3 ಲಕ್ಷ ರೂಪಾಯಿಗಳನ್ನು ಪ್ರಥಮ ಬಹುಮಾನಕ್ಕೆ ಅವರು ನೀಡಿದ್ದಾರೆ. ಇದೇ ರೀತಿ ಯಾವಾಗಲೂ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ಸತೀಶ್ ಅಂತ ಹಿಂದೆ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಜಾತ್ರೆ ಮಹೋತ್ಸವ ಬೇಕಾದಂಥ ಎಲ್ಲ ಏನು ಸೌಲಭ್ಯಗಳಾಗಿರ್ಬೋದು ಸಿದ್ಧತೆಯನ್ನು ಎಲ್ಲ ಕೆಲವೇ ಒಂದು ಬರೀ ಒಂದು ವಾರಲ್ಲೇ ಎಲ್ಲ ತಯಾರನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇದೇ ರೀತಿ ಜನರ ಒಂದು ಸೇವೆ ಸಲುವಾಗಿ ಸದಾ ಅವರು ಸಿದ್ಧರಾಗಿರ್ತದೆ. ಇನ್ನೊಂದು ಸರ್, ಒಂದು ನಿಮಿಷ, ಈಗಾಗಲೇ ಒಂದು ಗಾಡಿ ಬಿಟ್ಟಿಲ್ಲ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಯಾವ ರೀತಿಯಿಂದ ಮಾಡಿ? 50,000 ಅದಕ್ಕೂ ಕೂಡ ಜನರೆಲ್ಲ ಕಮಿಟಿ ಹೋಗ್ತೀನಿ. ಯಮಕನಮಡಿ ಗ್ರಾಮದ ಗ್ರಾಮ ದೇವತೆಯಾರಾಗಿರ್ತಕ್ಕಂಥ ಜೋಡ ಮಹಾಲಕ್ಷ್ಮಿ ಯಾತ್ರೆ ಕಾರ್ಯಕ್ರಮ ಈ ಸುಮಾರು 5 ದಿನಗಳ ಕಾಲ 7 ವರ್ಷದ ನಂತರ ಜರುಗ್ತಾ ಇದೆ. ಭವ್ಯವಾದ ಈ ಯಾತ್ರೆಯ ನಿಮಿತ್ತವಾಗಿ ದೇಶೀಯ ಕ್ರೀಡೆಗಳಿಗೆ ಉತ್ತೇಜನ ನೀಡಬೇಕನ್ನೋ ದೃಷ್ಟಿಯಿಂದ ಭವ್ಯವಾದ ಜೋಡೆತ್ತಿನ ಗಾಡಿಯ ಶರ್ಯತ್ತನ್ನು ಇವತ್ತಿನ ದಿನ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಪ್ರಥಮ ಬಹುಮಾನವಾಗಿ 3 ಲಕ್ಷ ರೂಪಾಯಿಗಳು ಪ್ರಥಮ ಬಹುಮಾನ ಮಾನ್ಯ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ಕೊಡ ಮಾಡಿದ್ದಾರೆ. 2ನೇ ಬಹುಮಾನ 2,01,000 ರೂಪಾಯಿ ವ್ಯಾಪಾರಿ ಸಮಾಜದ ವತಿಯಿಂದ. 3ನೇ ಬಹುಮಾನ ನಾನು ಹಾಗೂ ನಮ್ಮ ಸ್ನೇಹಿತರಾದ ಈರಣ್ಣ ಬಿಸಿರೊಟ್ಟಿ ಅವರು 1 ಲಕ್ಷ ರೂಪಾಯಿ ಹಾಗೂ 4ನೇ ಬಹುಮಾನ 50,000 ರೂಪಾಯಿಗಳನ್ನು ನಾವೇ ಇಬ್ಬರು ಮತ್ತೆ ಜಂಟಿಯಾಗಿ ನೀಡಿದ್ದೇವೆ. ಸುಮಾರು 12 ಚಕ್ಕಡಿಯ ಗಾಡಿಗಳು ಈ ಶರ್ಯತ್ನಲ್ಲಿ ಭಾಗವಹಿಸಿದ್ದಾವೆ. ಸುಮಾರು 50,000ಕ್ಕೂ ಮಿಕ್ಕಿ ಜನ ಈ ಒಂದು ಭವ್ಯ ಶರ್ಯತ್ತಿನ ಆನಂದವನ್ನು ಸವಿದಿದ್ದಾರೆ. ಇದರ ಜೊತೆಗೆ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ, ಮಹಾರಾಷ್ಟ್ರದ ವಿವಿಧ ಭಾಗಗಳಿಂದ, ಚಡಚನ್ ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು 12 ಗಾಡಿಯ ಶರತ್ತಿಗಾಗಿ ಗಾಡಿಗಳು ಬಂದಿದ್ದವು.